ಈ ಸಹನ ಸ್ಲೋ ಆಗಿ ಹೋಗಿ. ಆಹಾ, ನನಗೆ ಹೇಳ್ತೀಯಾ? ನಿನ್ ತರ ಅಡ್ಡಾದಿಡ್ಡಿ ಓಡಿಸೋಕೆ ನಾನೇನು ಎಲ್ಲಿ ಓಡಲ್ಲ. ಈ ಸತಿ ಮಾತ್ರ ಪ್ರೈಸ್ ಮಿಸ್ ಆಗ್ಲೇಬಾರ್ದು. ಓಕೆ, 100%. ನಮ್ ಶಂಭುಗೆ ಅವಾಗ ದೊಡ್ಡ ದಾದಾನಾ? ಏ, ನನ್ಗೆ ಯಾಕೆ ಬೈತಾ ಇದೀಯಾ? ಸಿಟಿಲಿ ಗಾಡಿ ಓಡಿಸ್ಬೇಕಾದ್ರೆ ಮೈ ಮೇಲೆ ಜ್ಞಾನ ಇರಬೇಕು. ಏಯ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೇನು ನಿನ್ನಿಂದಾನೆ ಹೊಡೆದಿದ್ದು, ಇವತ್ತು ನಿನ್ನಿಂದಾನೆ ಹೊಡೆದಿದ್ದು. ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದೆ ಗೊತ್ತಾ ಅಲ್ವೇನೆ? ಅದೆಲ್ಲ ನಿನ್ಗೆ ಗೊತ್ತಾಗ್ಬೇಕು. ಲೈಫಲ್ಲಿ ಫೀಲಿಂಗ್ಸ್ ಇಲ್ಲ, ಹಾರ್ಟಲ್ಲಿ ಪ್ರೀತಿ ಇಲ್ಲ, ಜವಾಬ್ದಾರಿ ಮೊದಲೇ ಇಲ್ಲ. ಸಿಕ್ಕಿದ ಕಡೆ ಗೋಳಿ ತರ ನುಗ್ತೀಯ. ನೋಡು, ಸುಮ್ಮನೆ ನನ್ನ ಕಣಕ್ಕೆ ಪಡ, ನಾನು ಸರಿ ಇಲ್ಲ. ಹೌದು, ನಿನ್ ಸರಿ ಇಲ್ದಿರೋದಕ್ಕೆ ಹೀಗಾಗಿದ್ದು. ಏಯ್, ಏನು ಒಂದು ಬೆಣ್ಣು ಮುರಿದೋಗಿದ್ದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತೀಯಾ? ಶಂಭುಗೆ ಒಬ್ಳು ಸರಿಯಾಗಿ ಅಟ್ಕಾಯಿಸ್ಕೊಂಡಿದ್ಲು. ಯಾರು ಹೆಂಗ್ಸ ಹುಡುಗಿ ಕಣೋ? ಅವಳು ಎಷ್ಟು ಬೈದ್ರು ಬೊಂಬಾಟ ಕಾಣಿಸ್ತಾ ಇದ್ಲು. ಅವಳ ಮುಂದೆ ಅಣ್ಣನ್ ಮೀಟ್ರು ಆಪ್. ಅವಳೇನಾದ್ರೂ ಇವನ್ನ ಲವ್ ಮಾಡ್ಬೇಕು, ಲವ್ ಮಾಡಿ ಮದ್ವೆ ಆಗ್ಬೇಕು, ಆಮೇಲೆ ಇಬ್ರು ಹನಿ ಮೂನ್ಗೆ ಅಂತ ಹೊರಟ್ರೆ. ಹಾಯ್ ದೇವು, ಹೇಗಿದ್ಯಾ? ಫುಲ್ ನೈಟ್ ನನಗೆ ನಿದ್ದೆನೇ ಇಲ್ಲ, ಬರೀ ನಿಂದೇ ಧ್ಯಾನ. ಕಣ್ಮುಚ್ಚಿದ್ರೆ ನೀನೇ ಕಾಣಿಸ್ತೀಯ, ಯಾರೇ ಮಾತಾಡಿದ್ರು ನೀನ್ ಹಾಡೋ ಥರನೇ ಕೇಳಿಸುತ್ತೆ ನನಗೆ. ಇಡೀ ರಾತ್ರಿ ನಾನು ಆ ಹ್ಯಾಂಗೋವರಲ್ಲೇ ಇದ್ದೆ. ನಿನ್ ಹಾಡು ಕೇಳೋಕ್ಕೋಸ್ಕರ ಜೀವನ ಪೂರ್ತಿ ನಿನ್ ಜೊತೆನೇ ಇರಬೇಕು ಅನ್ಸುತ್ತೆ. ಸೇವಂತಿ, ಹಾಮಾ ತಿಂಡಿ ತಗೊಂಡು ಹೋಗ್ ಬಾಮ. ಹಾ, ನಾನ್ ಹೋಗಿ ತಿಂಡಿ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಕೂತಿರು. ಯಾರು? ಹೆಣ್ಣಿನ ಜನುಮಾಗೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ತುಂಬಾ ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮನ್ನು ಹುಡ್ಕೋಕೆ ನನ್ನ ತಂಗಿ ಕಳಿಸಿದ್ದು. ಹೌದು, ನಮ್ಮನೆಯಲ್ಲಂತೂ ಎಲ್ಲರೂ ನಿಮ್ಮ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ, ನಾನು ಕೂಡ. ಥ್ಯಾಂಕ್ ಯು. ನಿನ್ನೆ ನಿಮ್ ಹಾಡ್ ಕೇಳಿ ನಾನು ತುಂಬಾ ಸಂತೋಷ ಪಟ್ಟೆ, ಆದ್ರೆ ನಿಮ್ ಮುಖ ನೋಡೋಕಾಗ್ಲಿಲ್ಲ. ಯಾಕೆ ಮುಖ ಮುಚ್ಕೊಂಡಿದ್ದೀರಾ? ನನ್ ಮುಖ ನೀವು ನೋಡ್ಬೇಡಿ. ಯಾಕೆ, ಏನಾಗಿದೆ? ನನ್ ಮುಖ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕೆ, ಏನಾಗಿದೆ?
ಸತ್ಯಂ ಶಿವಂ ಸುಂದರಂ ಪಿಕ್ಚರ್ ಅಲ್ಲಿ ಜೀನಾ ತಮ್ಮನ್ ಮುಖ ಇದೆಯಲ್ಲ ಆತರ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಫೇಸ್ ಡ್ಯಾಮೇಜ್ ಆಗಿದ್ರೆ ಏನಂತೆ? ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆಯಲ್ಲ. ಓ ಥ್ಯಾಂಕ್ ಯು, ಐ ಲೈಕ್ ಯುವರ್ ವಾಯ್ಸ್. ತೋರಿಸಿ. ಅಯ್ಯೋ ಬೇಡ ಬೇಡ ಬೇಡ, ನನ್ ಮಾತು ಕೇಳಿ ಬೇಡ. ಅಯ್ಯ ಪರವಾಗಿಲ್ಲ ಬಿಡಿ, ಮುಖ ಪರವಾಗಿಲ್ಲ ಬಿಡಿ, ನನ್ನ ಏನಾಗಿದೆ ನನ್ ಮುಖ ಚೆನ್ನಾಗಿಲ್ಲ ಬೇಡ ಬೇಡ. ಪುರಿ ಉಸ್ಲಿ ಚೆನ್ನಾಗಿದೆಯಾ ರೀ? ಏನ್ರಿ ಇದು ಬೆಳಗ್ ಬೆಳಗ್ಗೆನೆ? ಸುಮ್ನಿರ್ತೀರಾ? ಇದೇನೆ ತಿಂಡಿ ಕೊಟ್ಬಿಟ್ಟು ಈ ತರ ಮಾತಾಡ್ತಿದ್ಯಾ? ಅಯ್ಯೋ ಬೇಡ ರೀ. ಅಯ್ಯಾ ಸರಿ ಬಿಡು, ನೀನ್ ಮಾಡಿರೋ ತಿಂಡಿ ನೀನು ತಿನ್ಕೊ. ಅಯ್ಯೋ ಮನೇಲಿ ಮಕ್ಕಳವ್ರೆ ಅಂತ ಹಂಗ ಹೇಳ್ದೆ ರೀ, ಒಂದ್ ನಿಮಿಷ ಇರ್ರಿ. ನಿನಗೆ ಕಪ್ಪೆ ತರ ಎಗರಕ್ ಬರುತ್ತಾ? ಇಲ್ಲಿಂದ ಅಲ್ಲಿಂದ ಎಗರ್ತಾ ಇರು. ಕಮಲಮ್ಮನವ್ರೆ ಬನ್ನಿ ಬನ್ನಿ. ಬಂದ್ರ ಏನ್ರಿ? ಎಲ್ರಿ ನಿಮ್ ಕುಲಪುತ್ರ? ಅವ್ನ ಇಲ್ಲಲ್ರಿ. ಅವನೆ ಮತ್ತಿನ್ ಎಲ್ರಿ ಇದಾನೆ? ನಂಜನಗೂಡಲ್ಲಿ ನಿಮ್ ತಂಗಿ ಮನೆಯಾಗವನೆ. ತಗದು ಬುದ್ಧಿ ಅಂದ್ರೆ ಏನುದ್ದ ಇರೋಡು ಚೋಟು ತಾಗಿಡ್ಬೇಕು. ನನಗ್ ಡಾಕ್ಟರ್ ಮಟನ್ ಚಿಕನ್ ತಿನ್ಬೇಡಿ ಅಂತ ಹೇಳವ್ರೆ ಅದ್ ಬೇರೆ ವಿಷಯ. ಈ ಒಂದು ತಿಂಗಳು ಕಾರ್ತಿಕ್ ಮಾಸ, ನೀನ್ ಕಾಸು ಕೊಟ್ರು ಮೋಸಕ್ಕಿಲ್ಲ, ಆ ವಿಷಯ ಬಿಡು. ಅಂದ್ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಆಯ್ತು ಅಂದ್ಮೇಲೆ ಅವನು ಇಲ್ಲಿಗೆ ಬಂದಿರ್ಲೇಬೇಕು. ಎಲ್ಲಿ ನಿನ್ ಕುಲಪುತ್ರ? ಅಪ್ಪ ಗಾನಕ್ ಹೋಗಿಲೇ? ಮಲಗಿರೋದ್ ನೋಡಪ್ಪ, ಒಳ್ಳೆ ಮೊಟ್ಟೆ ಕೋಳಿ ಮಲಗಿದಾಗೆ ಆವಾಗ ಬಂದ ಚಿನ್ನು ಕೇಳಬೇಕೆ. ಏನಂದ ಪಪ್ಪ ಹಂಗಂದ್ರೆ ಲಕ್ಷಣವಾಗಿ ಅಪ್ಪಾಜಿ ಅಂತ ಕರೀದ್ ಬಿಟ್ಬಿಟ್ಟು ಪಪ್ಪ ಪಪ್ಪ ಅಂತ. ನೀನ್ ಪಪ್ಪ ಪಪ್ಪ ಅಂತಿದ್ ನನ್ಗೆ ಬೆಪ್ಪ ಬೆಪ್ಪ ಅಂತ ಕೇಳ್ತದೆ. ಅದಿರ್ಲಿ, ಏನ್ಲ ಇದು ನೀನ್ ಅವತಾರ? ನೀನ್ ಕೋಳಿ ಪುಕ್ಕ ತರ್ತಿದ್ದಲ್ಲ ಬಿ, ಎಲ್ಲ ಇಲ್ಲಿ ಉಪ್ಪಿಡದೆ ನೋಡ್ಬಾ. ನಂಜನಗೂಡಲ್ಲಿ ಕಟಿಂಗ್ ಶಾಪ್ ನವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟವ್ರ? ಇಲ್ಲ ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ. ಫ್ಯಾಷನ್ ಕೇಳ್ದ? ಏನ್ ಹಂಗೆ ತೋಚ್ತಾ ಇದ್ಯಾ? ಕಿವಿ ಬಿಡಪ್ಪ. ಎಲ್ಲಿದು ಕಾಜ್ಗ? ನಂಜನಗೂಡಿಂದ. ನಂಜನಗೂಡಿದಲ್ಲ, ಅದೇನ್ ಬರ್ದವ್ರೋದು? ಕಿವಿ, ಪ್ರೀತಿಯ ಅಣ್ಣನಿಗೆ ನಮಸ್ಕಾರ. 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 ನಿನ್ಗೆಲ್ಲ ನನ್ ತಂಗಿಗೆ ಕಣೋದ? ನಿನ್ ಮಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ. ಕೇಳಿಸ್ಕೊಂಡ? ಶಾಲೆಗೆ ಹೋಗು ಅಂತ ಕಳ್ಸಿದ್ರೆ ಹೊಳೆ ಸಾಲ್ಗ್ ಹೋಗ್ತಾನೆ, ಊರಾಚೆ ದಿಬ್ಬದ ಮೇಲೆ ಕೂತ್ಕೊತಾನೆ, ಹಳ್ಳಿ ಕಟ್ಟೆ ಕೆಳಗಡೆ ಕೂತ್ಕೋತಾನೆ, ಊರ ಆಗಿರೋ ಜಾನಪದ ಗೀತೆಗಳನ್ನೆಲ್ಲ ಹಾಡ್ತಾ ಇರ್ತಾನೆ. ಅದನ್ ಕೇಳೋಕೆ ಹಳ್ಳಿಲಿರೋ ಮುದುಕರೆಲ್ಲ ಸೇರ್ಕೊಂಡಿರ್ತಾರೆ. ಪಾಪ ನಮ್ಮ ಯಜಮಾನ್ರು ಮನೇಲಿ ಇವನ ಹಾಡ್ ಕೇಳಕ್ಕಾಗದೆ ನನ್ನನ್ನು ಬಿಟ್ಬಿಟ್ಟು ಮಿಲ್ಟ್ರಿಗೆ ಹೊರಟೋಗ್ಬಿಟ್ಟು. ಇನ್ನೂ ಇದೆ? ಇನ್ನೂ ಆಯ್ತಾ? ಇನ್ಮೇಲೆ ನಿನ್ ಮಗನ್ನ ನೀನೇ ನೋಡ್ಕೊ, ನಮ್ ಮನೆ ಕಳಿಸ್ಬೇಡ. ಇನ್ನೇನೈತೆ? ಅಷ್ಟೇ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಕಳ್ಸ್ಕೊಳ್ಳ ತಗೊಳ್ಳಿ. ನಿನ್ನಿಂದಲೇ ಕಣಮ್ಮಿ ಇವನ್ ಕೂಲ್ಗೆ ಟಾಳಾಗೋಗಿದ್ದು
ಕಾಲಾಗಾಯ್ತು ನಮ್ ಬೊಮ್ಮಸ್ಸೋರು ಬೆಣ್ಣೆ ಮುದ್ದೆ ಕಟ್ಟಿ ಮಾರದ್ರಲ್ಲೇ ಅವ್ರ ಜೀವಮಾನ ಕಳೆದು ಬಿಟ್ರು. ಇರೋನ ಮಗ ಇವನಾದ್ರೂ ಕಷ್ಟಪಟ್ಟು ಓದಿ ನಾಲ್ಕು ಅಕ್ಷರ ಕಲ್ತ್ಕೊಂಡು ವಿದ್ಯಾವಂತ ಆಗಿ ನಮ್ಮ ವಂಶಕ್ಕೆ ಕೀರ್ತಿ ತರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮಪ್ಪ ಅವನಲ್ಲ ಕಂಸಾಲೆ ಕಿಸ್ತಪ್ಪ ಇವನ್ ಮೈ ಕರೆದು ಒಪ್ಕೊಂಬಿಟ್ಟವನೆ ಕಣಮ್ಮಿ. ಉಣ್ಬೇಕಾದ್ರೂ ಹಾಡೆ, ತಿಪ್ಪೆ ಮೇಲಿದ್ರು ಹಾಡೆ, ಮಲಗ್ಬೇಕಾದ್ರೂ ಹಾಡೆ, ಹಾಡು ಹಾಡು ಹಾಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅತ್ತಿಯ ಮರವ ಕಿತ್ತು ನೆಡುವರುಂಟೇನಯ್ಯ, ಅತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಬ್ಬ ಇನ್ಯಾರೋ ಕಲಿಸೋರು, ಒಬ್ಬ ಇನ್ಯಾರೋ ಕಲಿಸೋರು. ಯಾಕಪ್ಪ ಸಾಲಿಗೆ ಹೋಗಕ್ಕಿಲ್ಲ? ನಾನ್ ಹೋಗ್ತೀನಪ್ಪ, ನಾನ್ ಹೋದ್ರೆ ಎಲ್ರು ನನ್ನ ಮೇಷ್ಟ್ರು ಅನ್ಕೊಂಡ್ಬಿಡ್ತಾರೆ. ಯಾಕೆ? ಅದು ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಾನು ಒಬ್ನೇ ದೊಡ್ಡವನು. ಅದೇ ಅದೆಂಗೆ ಅಂತೀರಾ? ಆರನೇ ಕ್ಲಾಸ್ ನಾನು 8 ವರ್ಷದಿಂದ ಓದ್ತಾನೆ ಇದೀನಲ್ಲ, ಅದಕ್ಕೆ.